ನಾನು ವಾಂಗಿ ಬಾತ್ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎರಡು ಹಿಡಿಯಷ್ಟು ಕೊತ್ತಂಬರಿ ಬೀಜ, ಎರಡು ಹಿಡಿಯಷ್ಟು ಉದ್ದಿನ ಬೇಳೆ, ಒಂದು ಹಿಡಿಯಷ್ಟು ಗಸಗಸೆ, ನಾಲ್ಕು ಹಿಡಿಯಷ್ಟು ಕಡಲೆಬೇಳೆ, ಒಂದು ಚೂರು ಚಕ್ಕೆ, ಒಂದು ಐದಾರು ಲವಂಗ, ಕಾರಕ್ಕೆ ಇಪ್ಪತ್ತೈದು ಐವತ್ತು ಒಂದು ಮೆಣಸಿನಕಾಯಿ, ಇಪ್ಪತ್ತು ಬೆಳಗ್ಗೆ ಮೆಣಸಿನಕಾಯಿ ಕಲರ್ಗೆ, ಇದಿಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇನ್ನು ಮತ್ತೆ ಹುರಿತಾ ಇದ್ದೀನಿ. ಎಲ್ಲ ಗಮ್ಮ ಅಂತ ವಾಸ್ಕೊಂಡವರೆಗೂ ಹುರ್ಕೋದು. ನೀವು ಉಳಿದಿದ್ದಾಗಿದೆ ತಣ್ಣಗಾಗಲಿ, ತಣ್ಣಗಾಗೋದು ವೈಟ್ ಪೌಡರ್ ರೆಡಿ ಆಗಿದೆ. ಇದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ, ಯಾವಾಗ ಬೇಕೋ ಉಪಯೋಗಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗುತ್ತೆ ಟೈಪ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾಗಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಹೊಸ ವಿಡಿಯೋ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್.